ನಿನ್ನೆ ದಿನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಏನು ಪ್ರವಾಹ ಪೀಡಿತ ಗ್ರಾಮಗಳಾಗಿರ್ತಕ್ಕಂಥ ಉಳುವಾರೆ ಮತ್ತು ಶಿರೂರು ಗ್ರಾಮಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದೇನೆ. ತಮಗೆ ತಿಳಿದಿದೆ ಕಳೆದ 6-7 ದಿನಗಳಿಂದ ಏನು ಭೂಕುಸಿತದಿಂದ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಅನಾಹುತ ಏನು ಆಗಿದೆ, ಸಾವು ನೋವುಗಳಾಗಿದೆ, ಮನೆಗಳು ಕಳೆದುಕೊಂಡಿದ್ದಾರೆ, ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಆ ಒಂದು ನೀರಿನ ಒಂದು ರಭಸಕ್ಕೆ. ಇಲ್ಲಿ ಒಂದು ವಿಚಾರವನ್ನು ಕ್ಷೇತ್ರದ ಶಾಸಕರು ಕೂಡ ಮರೆತಿದ್ದಾರೆ, ಸಚಿವರು ಕೂಡ ಮರೆತಿದ್ದಾರೆ, ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒತ್ತಾಯವನ್ನು ಮಾಡ್ತೇನೆ. ಏನು ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದ 5 ಸದಸ್ಯರು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ. ಲಕ್ಷ್ಮಣ್ ನಾಯಕ್ನ ಭಾವ ಜಗನ್ನಾಥ್ ನಾಯಕ್ ಅವನು ಕೂಡ ಇದರಲ್ಲಿ ಕೊಚ್ಚೋಗಿರ್ತಕ್ಕಂಥದ್ದು ಇನ್ನೂ ಕೂಡ ಬಾಡಿ ಸಿಕ್ಕಿಲ್ಲ. ಪಾಪ 3 ಜನ ಹೆಣ್ಮಕ್ಕಳಿದ್ದಾರೆ ಮನೆಯಲ್ಲಿ, ಅವರು ಒಂದು ರೀತಿ ನಿರ್ಗತಿಕರಾಗಿದ್ದಾರೆ, ಏನೂ ಕೂಡ ತೋಚ್ತಾ ಇಲ್ಲ. ಆದರೆ ಅವ್ರ ಮನೆಗೆ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ, ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ನಿನ್ನೆ ದಿನ ನಾನು ಅವ್ರ ಮನೆಗೆ ಭೇಟಿಯನ್ನು ನೀಡ್ತಕ್ಕಂಥ ಪ್ರಯತ್ನ ಮಾಡಿದೆ, ಮಾಡಿ ಅವರ ತಾಯಿ ಅವರ ಶ್ರೀಮತಿಯವ್ರನ್ನ ಅವರ ಹೆಣ್ಮಕ್ಳನ್ನ ಅವ್ರನ್ನು ಕೂಡ ನಿನ್ನೆ ದಿನ ನಾನು ಭೇಟಿ ಮಾಡಿ ಬಂದಿದ್ದೇನೆ. ಪಾಪ ಯಾರೂ ಕೂಡ ಅವ್ರ ಮನೆಗೆ ಭೇಟಿ ನೀಡಿಲ್ಲ, ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ, ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಕಾನೂನೇನೋ ಇರ್ಬೋದು, ಯಾಕೆಂತೇಳಿದ್ರೆ ಆ ಒಂದು ಜಗನ್ನಾಥ್ ನಾಯಕ್ ಬಾಡಿನೂ ಕೂಡ ಸಿಕ್ಕಿಲ್ಲ, ಒಪ್ಕೊಳ್ತಾನೆ. ಆದರೆ ಪಾಪ ಆ ಕುಟುಂಬ ತುಂಬ ಬಡ ಕುಟುಂಬ ಇದೆ, ಆ ಕುಟುಂಬಕ್ಕೆ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು, ಪರಿಹಾರವನ್ನು ಕೂಡ ನೀಡಬೇಕು ಅಂತ ಅನ್ನುವ ಒತ್ತಾಯವನ್ನು ಕೂಡ ನಾನು ಮಾಡೋನಿದ್ದೇನೆ, ನಾನು ಮಾಡ್ತಾ ಇದ್ದೇನೆ.